ಕಾಂಗ್ರೆಸ್ನಿಂದ ರಾಜ್ಯಸಭಾ ಚುನಾವಣೆಯಲ್ಲಿ ಆರಿಸಿ ಬಂದ ಮೂವರಿಗೂ ಅಭಿನಂದನೆಗಳು. ಬ್ರಿಟಿಷರು ಭಾರತದಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅನುಸರಿಸಿದರೆ ಭಾರತೀಯ ಜನತಾ ಪಕ್ಷ ಡೈವರ್ಟ್ ಆ್ಯಂಡ್ ರೂಲ್ ಪಾಲಿಸಿ ಅನುಸರಿಸುತ್ತಿದೆ. ಇದಕ್ಕೆ ಒಂದು ನೈಜ ಉದಾಹರಣೆ ನಿನ್ನೆ ನಡೆದಂತಹ ಘಟನೆ. ವಾಸ್ತವವಾಗಿ ಇಡೀ ರಾಜ್ಯದಲ್ಲಿ ಮಾಧ್ಯಮದಲ್ಲಿ ಚರ್ಚಾ ವಿಷಯ ಯಾವುದು ಆಗಬೇಕಿತ್ತು ಅಂದರೆ, BJP ಪಕ್ಷದಿಂದ ಅಡ್ಡ ಮತದಾನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದ ಮತಗಳ ಬಗ್ಗೆ ಇಂದು ಚರ್ಚೆಯಾಗಬೇಕಿತ್ತು. ಆದರೆ ಅದು ಡೈವರ್ಟ್ ಆಗಿ ಇಂದು ಇಡೀ ರಾಜ್ಯದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಕೇವಲ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ವಿಚಾರವಾಗಿ, ಭಾವನಾತ್ಮಕ ವಿಚಾರವಾಗಿ ಚರ್ಚೆಯಾಗ್ತಾ ಇದೆ. ನಿನ್ನೆ ನಾಸಿರ್ ಹುಸೇನ್ ರವರು ವಿಜೇತರಾದಂಥ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂಬಂತಹ ಕೂಗು ಎದ್ದಿದೆ ಎಂಬುದು ನಡೆಯುತ್ತಿರುವಂತಹ ಪ್ರಚಾರ. ಇದು ಯಾವೊಬ್ಬ ಮುಸಲ್ಮಾನನು ಕೂಡ ಈ ಭಾರತ ದೇಶದ ನೆಲದಲ್ಲಿ ಅನ್ನವನ್ನು ತಿಂದು ಪಾಕಿಸ್ತಾನ್ ಕಿ ಜಿಂದಾಬಾದ್ ಎಂದು ಹೇಳಲು ಇಚ್ಛೆ ಪಡುವುದಿಲ್ಲ. ಒಂದು ವೇಳೆ ಅಂತಹ ಘಟನೆ ನಡೆದರೆ ಅದು ಖಂಡನೀಯ, ಹಾಗೂ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕಠಿಣ ಕ್ರಮ ಕೈಗೊಳ್ಳಬೇಕು. ಆದರೆ ಇದು ಸಾಬೀತಾಗಬೇಕು. ಭಾರತದ ಅನ್ನ ತಿಂದು ದೇಶಕ್ಕೆ ದ್ರೋಹ ಮಾಡುವವನನ್ನು ಯಾರೂ ಕೂಡ, ಇರ್ರೆಸ್ಪೆಕ್ಟಿವ್ ಆಫ್ ಪಾಲಿಟಿಕ್ಸ್ ಆ್ಯಂಡ್ ದ ಪಾರ್ಟಿ, ಸಹಿಸುವುದಿಲ್ಲ, ಇನ್ಕ್ಲೂಡಿಂಗ್ ಮುಸಲ್ಮಾನ್ಸ್. ಇದು ನನ್ನ ಅಂತರಾಳದ ಮಾತು. ಅದಕ್ಕಾಗಿ ಇದು ವಾಸ್ತವ ಸತ್ಯವೋ ಅಲ್ಲವೋ ಎಂಬಂತಹ ವಿಚಾರವಾಗಿ ವಿವರವಾದಂತಹ ಇನ್ವೆಸ್ಟಿಗೇಷನ್ ಆಗಬೇಕಿದೆ. ಅಥವಾ ಇದರ ಹಿಂದೆ ಷಡ್ಯಂತ್ರ ಇತ್ತೋ, ಪಿತೂರಿ ಇತ್ತೋ, ಅಥವಾ BJPಯ ಅಡ್ಡ ಮತದಾನದ ವೈಫಲ್ಯವನ್ನು ಮರೆಮಾಚುವ ತಂತ್ರಗಾರಿಕೆ ಇತ್ತೋ ಗೊತ್ತಿಲ್ಲ. ಅದರ ಒಟ್ಟಿಗೆ ಸೋ ಕಾಲ್ಡ್ ಲೋಕಸಭೆಯೊಳಗೆ ಹೈ ಸೆಕ್ಯೂರಿಟಿ ಝೋನ್, ಇದರ ಒಳಗೆ ಬಾಂಬ್ ಸ್ಫೋಟ, ಸ್ಮೋಕ್ ಬಾಂಬ್ ಸ್ಫೋಟವನ್ನು ಮಾಡಿಸಿದ ಯಾರೇ ಆಗಲಿ, ಇನ್ಕ್ಲೂಡಿಂಗ್ ಪ್ರತಾಪ್ ಸಿಂಹ, ಅವರಿಗೂ ಕೂಡ ಕಠಿಣ ಶಿಕ್ಷೆ ಆಗಲೇಬೇಕು. 350 kg RDX ಹೊತ್ತು ಪುಲ್ವಾಮಾ ದಾಳಿ ನಡೆಸಿದ, 42 ಯೋಧರ ಬಲಿ ಪಡೆದ, ಆ ವಿಚಾರದ ಬಗ್ಗೆಯೂ ಕೂಡ ತನಿಖೆಯಾಗಬೇಕು, ಶಿಕ್ಷೆಯಾಗಬೇಕು. ಇಲ್ಲಿ ಒಂದು ವಿಚಾರ ವಿಧಾನ ಪರಿಷತ್ತಿನಲ್ಲಿ ರವಿಯವರು ಕರ್ನಾಟಕ ರಾಜ್ಯ ದೇಶದ್ರೋಹಿ ಸರಕಾರ, ಇದನ್ನು ವಜಾಗೊಳಿಸಬೇಕು ಎಂದು ಆಗ್ರಹ ಮಾಡುತ್ತಿರುವಂಥ ಆರ್ಭಟವನ್ನು ಕಂಡಾಗ ನನ್ನ ಪ್ರಶ್ನೆ ರವಿಯವರಿಗೆ, ಮೊನ್ನೆ ಲೋಕಸಭೆಯ ಒಳಗೆ ನುಗ್ಗಿ ಸ್ಮೋಕ್ ಬಾಂಬ್ ಸ್ಫೋಟ ಮಾಡಿದರಲ್ಲ, ಅದಕ್ಕೆ ಕಾರಣೀಭೂತರಾದವರ ಮೇಲೆ, ಸಂಸದರ ಮೇಲೆ ತಾವು ಕಠಿಣ ಶಿಕ್ಷೆಗೆ ಒತ್ತಾಯಿಸುವಿರಾ, ಕೇಂದ್ರ ಸರ್ಕಾರವನ್ನು ವಜಾ ಮಾಡಬೇಕು ಎಂದು ಒತ್ತಾಯಿಸುವಿರಾ ಎನ್ನುವುದು ನನ್ನ ಪ್ರಶ್ನೆ ನಿಮಗೆ. ಜೈ ಹಿಂದ್.